ಹೈ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ವಾರದ ಕಂದೆ ಕಿಚ್ಚನ್ ಅನಿಸುತ್ತೆ. ಈ ಒಂದು ಶೋನಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲರಿಗೂ ಕೂಡ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಡ್ರೋನ್ ಪ್ರತಾಪ್ಗೆ ಒಂದು ವಾರದಿಂದ ಸತತವಾಗಿ ಟಾರ್ಚರ್ ಕೊಡ್ತಾನೆ ಇದ್ದಾರೆ, ಹೇಳಿಸಿ ಮಾತನಾಡ್ತಿದ್ದಾರೆ, ಕಾಲು ಎಳೆಯುತ್ತಿದ್ದಾರೆ. ಇದನ್ನೆಲ್ಲ ಕಿಚ್ಚ ಸುದೀಪ್ ಅವರು ಕೂಡ ಗಮನಿಸಿದ್ದಾರೆ. ಸ್ಪರ್ಧಿಗಳಿಗೆ ಕಿಚ್ಚ ಅವರು ಕ್ಲಾಸ್ ತಗೊಂಡಿದ್ದಾರೆ, ಮಾಡಿದ ತಪ್ಪು ಕ್ಷಮಿಸಿ ದೇವರು ವರ ಕೊಟ್ಟಿದ್ದಾನೆ, ನೀವ್ಯಾರು ನಾವ್ಯಾರು ಅದನ್ನು ಪ್ರಶ್ನೆ ಮಾಡೋದಕ್ಕೆ. ಸೊ ಈಗಿಂದೆಲ್ಲ ಕಿಚ್ಚ ಸುದೀಪ್ ಅವರು ಒಂದು ಇಂಟ್ರೋದಲ್ಲಿ ಬರ್ತಾರೆ. ಡ್ರೋನ್ ಪ್ರತಾಪ್ ಅವರಿಗೆ ನಿಂದಿಸಿದ್ದಕ್ಕೆ ದೊಡ್ಡ ಮನೆಯ ಸದಸ್ಯರಿಗೆ ಕಿಚ್ಚ ಸುದೀಪ್ ಬದುಕಿನ ನೀತಿ ಪಾಠ ಮಾಡಲಿದ್ದಾರೆ. ಮೊದಲ ವಾರ ಇಂದು 9 ಗಂಟೆಗೆ ಪ್ರಸಾರವಾಗುತ್ತೆ. ವಾರದ ಕತೆ ಕಿಚ್ಚನ ಹಂಚುತ್ತೆ. ಮೊದಲ ಕಿಚ್ಚನ ಪಂಚಾಯಿತಿ ಈಗಾಗಲೇ ಪ್ರೋಮೋ ಕೂಡ ರಿಲೀಸ್ ಆಗಿದ್ದು ವೈರಲ್ ಆಗಿದೆ. ಡ್ರೋನ್ ಪ್ರತಾಪ್ ಅವರ ಒಂದು ತಪ್ಪನ್ನು ಎತ್ತಿ ಹಿಡಿಯುವುದು ವ್ಯಂಗ್ಯವಾಗಿ ಸ್ಪರ್ಧಿಗಳು ತುಂಬಾ ಅರ್ಟಾಗುವಂತೆ ಮಾತನಾಡುತ್ತಿದ್ದಾರೆ. ಕಾಲಿಡಿಯುವುದು, ಬೆದರಿಕೆ ಹಾಕುವುದು, ರೆಕ್ಕೆ ಪುಕ್ಕ ಕಟ್ ಮಾಡ್ತೀನಿ ಅನ್ನೋದು. ಸೊ ಈ ರೀತಿ ಡ್ರೋನ್ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು, ಅದರಲ್ಲೂ ಇವರಿದ್ದಾರಲ್ಲ ತುಕಾಲಿ ಸಂತೋಷ್, ಅವರಂತೂ ತುಂಬಾ ಕಂಡಮಾಗಿ ಮಾತನಾಡುತ್ತಿದ್ದಾರೆ, ತುಂಬಾ ಕಾಲಿಡಿಯುತ್ತಿದ್ದಾರೆ. ಇದರಿಂದಾಗಿ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಕೋಪ ಬಂದಿದೆ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಕ್ಲಾಸ್ ತಗೋತಿದ್ದಾರೆ. ಡ್ರೋನ್ ಪ್ರತಾಪ್ ಬಂದು ತುಂಬಾ ನೋವಾಗಿದೆ, ಅದಕ್ಕೇನೆ ನಿನ್ನೆ ಟಾಯ್ಲೆಟ್ ಅಂದ್ರೆ ಬಾತ್ರೂಮ್ನಲ್ಲಿ ಕಣ್ಣೀರು ಹಾಕಿದ್ರು. ಇದರಿಂದಾಗಿ ಬಹಳಷ್ಟು ಸ್ಪರ್ಧಿಗಳಿಗೂ ಕೂಡ ನೋವಾಯಿತು. ಸ್ನೇಹಿತ ಆಗಿರ್ಬೋದು, ವಿನಯ್ ಗೌಡ, ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್, ಸೊ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ನಿಂದನೆ ಮಾಡಿದ್ದಾರೆ, ಅಳುವಂತೆ ಮಾಡಿದ್ದಾರೆ. ತುಂಬಾ ಲಿಮಿಟ್ ಮೀರಿ ಇವರು ತುಂಬಾ ಕಾಲೆಳೆದಿದ್ದಾರೆ. ಅದಕ್ಕೋಸ್ಕರ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ರೀತಿ ಕಿಚ್ಚ ಸುದೀಪ್ ಅವರು ಬೈತಾರೆ, ಅವ್ರಿಗೆಲ್ಲ ಶಿಕ್ಷೆ ಕೊಡ್ತಾರೆ, ಕಾದು ನೋಡಬೇಕು ಏನ್ ಹೇಳ್ತಾರೆ, ಕಾದು ನೋಡಬೇಕಿದೆ.